ಎಲ್ಲರಿಗೂ ನಮಸ್ಕಾರ ಮಾನ್ಯ ಟೈಮ್ಸ್ ಯೂಟ್ಯೂಬ್ ಚಾನಲಿಗೆ ಎಲ್ಲರಿಗೂ ಸ್ವಾಗತ ಇಂದು ನಾನು ನಿಮ್ಮ ಜೊತೆ ನಿಮ್ಮ ದುಃಖ ಸಮಸ್ಯೆಗಳನ್ನು ನಿವಾರಿಸಲು ನೀವೇನು ಮಾಡಬೇಕು ಯಾವ ರೀತಿ ನೀವು ಕೆಲಸ ಮಾಡಿದಾಗ ಯಾವ ಮಾಡಿದರೂ ಏನು ಯಶಸ್ಸಾಗದಿದ್ದಾಗ ಮಾಡೋ ಉದ್ಯೋಗದಿಂದ ಬರುವ ಆದಾಯ ಸಾಕಾಗದಿದ್ದಾಗ ಅಥವಾ ನಿಮ್ಮ ವ್ಯಾಪಾರ ವ್ಯವಹಾರ ನಷ್ಟ ಒಳಗಾದಾಗ ನೀವು ಚಿಂತೆ ಮಾಡ್ತೀರಿ ಯಾಕೆ ಹೀಗಾಯಿತು ನನಗೆ ಯಾಕೆ ನನ್ನ ಜೀವನದಲ್ಲಿ ಯಾಕೆ ನಾನು ಯಶಸ್ಸನ್ನು ಸಾಧಿಸಕ್ಕಾಗ್ತಾ ಇಲ್ಲ ಯಾಕೆ ಅಭಿವೃದ್ಧಿ ಆಗ್ತಾ ಇಲ್ಲ ಇದಕ್ಕೇನು ಕಾರಣ ಇರ್ಬೋದು ಇದನ್ನು ನೀವು ಆರಿಸಿಕೊಳ್ಳುವುದು ಹೇಗೆ ಎಂಬ ಯೋಚನೆ ನಿಮ್ಮ ಮನಸ್ಸಿಗೆ ಬರುತ್ತದೆ ಅದಕ್ಕೇನು ಮಾಡಬೇಕು ನೀವು ನಿಮ್ಮ ಮನಸ್ಸಿಗೆ ಬಂದಾಗ ಏನು ಮಾಡಬೇಕು ನೀವು ಹೇಗೆ ನಿಮ್ಮ ಕೈಗೆ ಹೆಚ್ಚು ಹೆಚ್ಚು ಹಣ ಬರುವಂತೆ ಮಾಡ್ಬೋದು ನಿಮ್ಮ ವ್ಯಾಪಾರ ವ್ಯವಹಾರಗಳು ಹೇಗೆ ಯಶಸ್ವಿಯಾಗಿ ನಡೆಯುವಂತೆ ಮಾಡಬೇಕು ನಿಮ್ಮ ಆದಾಯ ಹೆಚ್ಚಿಗೆಯಾಗಿ ನಿಮ್ಮ ಜೀವನಕ್ಕೆ ಸಾಕಾಗುವಷ್ಟು ಆಗುವಂಥದಕ್ಕೆ ಏನು ಮಾಡಬೇಕು ಅದನ್ನೇ ನಾನು ಇವತ್ತು ಹೇಳ್ತೀನಿ ಸುಲಭವಾದ ದಾರಿಯಲ್ಲಿ ನೀವು ನಿಮ್ಮ ಸಮಸ್ಯೆಗಳನ್ನು ಪರಿಹರಿಸಿಕೊಂಡು ನಿಮ್ಮ ಜೀವನದಲ್ಲಿ ನೀವು ಯಶಸ್ಸನ್ನು ಸಾಧಿಸಬಹುದು ಇದು ಶ್ರೀಮಂತರಿಗಾಗಿ ಹೇಳುವಂಥದ್ದಲ್ಲ ಸಾಮಾನ್ಯ ಜನರು ಸಾಮಾನ್ಯ ಜನರು ಹೇಗೆ ಜೀವನ ಮಾಡುತ್ತಾರೆ ಅವರಿಗಾಗಿ ಹೇಳುವಂತಹ ವಿಚಾರಗಳು ಆದ್ದರಿಂದ ಸಾಮಾನ್ಯ ಜನಕ್ಕೆ ನಿಮ್ಮಲ್ಲಿ ಆಗುವಂಥ ತೊಂದರೆಯನ್ನು ನೀವು ಖರ್ಚಿಲ್ಲದೆ ನೀವು ಮಾಡಬಹುದಾದಂಥ ಕೆಲವು ಸಣ್ಣ 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 ವಿಚಾರಗಳನ್ನು ನಿಮಗೆ ಹೇಳಿಕೊಡುವುದೇ ಈ ಕಾರ್ಯಕ್ರಮದ ಉದ್ದೇಶ ಅದಕ್ಕಾಗಿ ನೀವು ಮಾಣ ಟೈಮ್ಸ್ ಯೂಟ್ಯೂಬ್ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲವಾದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಈ ಕಾರ್ಯಕ್ರಮ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಇತರ ವಿಚಾರಗಳನ್ನು ತಿಳಿಸಿ ಅಂದರೆ ಈ ನಿಮ್ಮೆಲ್ಲರ ಇಂತಹ ಸಹಕಾರದಿಂದ ನಾನು ಈ ಚಾನಲನ್ನು ಮುಂದುವರಿಸಿಕೊಂಡು ಹೋಗಲು ಸಾಧ್ಯವಾಗುತ್ತದೆ ಇದು ನಂಬಿಕೆ ಇರುವರಿಗಾಗಿ ಯಾರು ನಂಬುತ್ತಾರೋ ಅವರಿಗಾಗಿ ಮಾತ್ರ ಇದು ಇದು ಯಾವುದೇ ಧರ್ಮ ಅಥವಾ ಜಾತಿ ಸಂಬಂಧಪಟ್ಟಿದ್ದಲ್ಲ ಇದು ಸಾಮಾನ್ಯವಾದ ಮನುಷ್ಯರಿಗೆ ತಮ್ಮ ಮನಸ್ಸಿಗೆ ನೆಮ್ಮದಿ ಸಿಕ್ಕಿ ಅವರು ಸುಖವಾಗಿ ನೆಮ್ಮದಿಯಿಂದ ಜೀವನ ನಡೆಸೋಕ್ಕೆ ಇರುವಂತಹ ಕೆಲವು ಚಿಕ್ಕ ಪುಟ್ಟ ವಿಚಾರಗಳು ಈ ವಿಚಾರಗಳಿಂದ ದೊಡ್ಡದಾದ ನಿಮ್ಮ ಮನಸ್ಸಿಗೆ ಹೆಚ್ಚಿನ ಅಗಾಧವಾದಂತಹ ವಿಚಾರಗಳು ತಿಳಿದುಬರುತ್ತದೆ ಅಂತಹ ಯಶಸ್ಸು ನಿಮ್ಮ ಜೀವನಕ್ಕೆ ಒದಗಿ ಬರುತ್ತದೆ ನಿಮ್ಮ ಕೈಗೆ ಹಣ ಹರಿದು ಬರುತ್ತದೆ ಅದಕ್ಕಾಗಿ ಈ ಕೆಲಸಗಳನ್ನು ಮಾಡಿ ಹಿಂದಿನ ಕೆಲಸ ಏನು ನಾನು ಹೇಳ್ತಿರೋದು ಏನೆಂದರೆ ನಿಮ್ಮ ಮನೆಯಲ್ಲಿ ನೀವು ಮಾಡುವ ಕೆಲಸದಲ್ಲಿ ನಿಮಗೆ ಹಣ ಸಾಕಾಗ್ತಾ ಇಲ್ಲ ಮಾಡ್ತಿರುವ ವ್ಯಾಪಾರ ವ್ಯವಹಾರದಲ್ಲಿ ಸೋಲು ನಷ್ಟ ಸಾಲಗಾರರ ಪೀಡೆ ಶತ್ರು ಭಯ ಇದೆಲ್ಲವೂ ನಿಮಗಿದೆ ಅದಕ್ಕಾಗಿ ನೀವೇನು ಮಾಡಬೇಕು ನೀವೇನಂತ ದೊಡ್ಡ ಕೆಲಸ ಏನು ಮಾಡಬೇಕಾಗಿಲ್ಲ ಮೂರು ಏಲಕ್ಕಿ ಕಾಳನ್ನು ತಗೊಳ್ಳಿ ಮೂಲಕ್ಕಿ ಏಲಕ್ಕಿದ ಕಾಳು ಏಲಕ್ಕಿ ಬೀಜ ಆ ಏಲಕ್ಕಿ ಬೀಜವನ್ನು ಮೂರನ್ನು ಮೂರು ಕಾಯಿ ತಗೊಂಡ್ಬಿಟ್ಟು ಅದನ್ನು ನೀವು ಏಲಕ್ಕಿ ಅನ್ನೋದು ಭಾಳ ಉಪಯೋಗಕ್ಕೆ ಬರುವಂಥ ವಸ್ತು ನಿಮಗೆ ರಾತ್ರಿ ನಿದ್ದೆ ಬರ್ತಾ ಇಲ್ಲ ತಳಮಳದಿಂದ ಇದ್ದೀರಿ ಆವಾಗ ಒಂದು ಏಲಕ್ಕಿಯನ್ನು ತಗೊಂಡು ಬಾಯಿ ಹಾಕಿ ಅದನ್ನು ಅಗೆದು ಸ್ವಲ್ಪ ಬೇಕಾದ್ರೆ ಉಗಿರಿ ಉಗಿದ್ಬಿಡಿ ತೊಂದರೆ ಇಲ್ಲ ಹಾಗೆ ಮಾಡಿದಾಗ ನೀವು ಮನಸ್ಸಿಗೆ ನೆಮ್ಮದಿ ಸಿಗುತ್ತದೆ ಇಂತಹ ಹಲವಾರು ವಿಚಾರಗಳು ಏಲಕ್ಕಿಗೆ ಹಲವು ಶಕ್ತಿಗಳಿದೆ ಹಲವು ಔಷಧೀಯ ಗುಣಗಳಿವೆ ಹಲವು ಶಕ್ತಿ ಅಂದರೆ ಹಲವು ನಿಮಗೆ ಕೊಡುವಂತಹ ಆಧ್ಯಾತ್ಮಿಕವಾದ ಶಕ್ತಿಯನ್ನು ಕೊಡುವಂತಹ ಒಂದು ಗುಣ ಈ ಏಲಕ್ಕಿಗಿದೆ ದೈಹಿಕವಾಗಿ ಅದು ಹೆಚ್ಚು ಉಪಯುಕ್ತವಾದ ವಸ್ತು ಅದರಿಂದ ಇದರ ಬಗ್ಗೆ ನಾನು ಹೇಳ್ತೀನಿ ನೋಡಿ ಈ ರೀತಿ ನೀವು ಮಾಡಿದರೆ ನಿಮ್ಮ ಜೀವನದಲ್ಲಿ ಉತ್ತಮವಾದ ದಿನಗಳು ಬರುತ್ತೆ ನೆಮ್ಮದಿ ಸಿಗುತ್ತದೆ ಎಂಬುದನ್ನು ಮರಿಬೇಡಿ ಈಗ ನಾನು ಹೇಳ್ತಾ ಇರೋದು ಒಂದು ಮೂರು ಏಲಕ್ಕಿಯನ್ನು ತೆಗೆದುಕೊಂಡು ಅದನ್ನು ಒಂದು ಬಿಳಿ ಬಟ್ಟೆ ಶು ಶುದ್ಧವಾದ ಬಿಳಿ ಬಟ್ಟೆಯಲ್ಲಿ ಇಟ್ಟು ಅದನ್ನು ಜಜ್ಜಬೇಕು ಅದನ್ನು ಜಜ್ಜಬೇಕು ಜಜ್ಜಿದ ಮೇಲೆ ಒಂದು ಒಳ್ಳೆಯ ಪಾತ್ರೆ ಶುದ್ಧವಾದ ಪಾತ್ರೆಯನ್ನು ತೀಸು ಆ ಪಾತ್ರೆಗೆ ಸ್ವಲ್ಪ ನೀರು ಹಾಕಿ ಅದಕ್ಕೆ ಸ್ವಲ್ಪ ರೋಸ್ ವಾಟರನ್ನು ಬೆರೆಸಿರಿ ರೋಸ್ ವಾಟರನ್ನು ಬೆರೆಸಿ ಅದನ್ನು ಸಾಯಂಕಾಲ ಆರು ಕಾಲರಿಂದ ಎಂಟು ಕಾಲು ಒಳಗೆ ಅದನ್ನು ನೀವು ಆ ನೀರಿಗೆ ಈ ಏಲಕ್ಕಿಯನ್ನು ಹಾಕಿ ಏಲಕ್ಕಿಯನ್ನು ಹಾಕಿ ಅದನ್ನು ಒಂದು ಮನೆಯ ಒಳ್ಳೆಯ ದಿಕ್ಕನ್ನು ನೋಡಿ ಅಥವಾ ಒಳ್ಳೆಯ ಕೋಣೆಯನ್ನು ನೋಡಿ ಆ ಕೋಣೆಯೊಳಗೆ ಇಡಬೇಕು ಆ ಕೋಣೆಯೊಳಗೆ ಇಟ್ಟು ಅದನ್ನು ಹಾಕಿ ಇಟ್ಟಿರಿ ಆ ಹಾಗೆ ಇಟ್ಟಿದ್ಮೇಲೆ ಅದನ್ನು ನೀವು ಶುಕ್ರವಾರ ಅಥವಾ ಮಂಗಳವಾರ ಇದನ್ನು ಈ ಕೆಲಸ ಮಾಡ್ಬೋದು ಪ್ರತಿ ಮಂಗಳವಾರ ಮಾಡ್ಬೋದು ಅಥವಾ ಶುಕ್ರವಾರ ಮಾಡುವುದು ಶುಕ್ರವಾರ ಮಾಡಿದರೆ ಇನ್ನೊಂದು ಶುಕ್ರವಾರದಲ್ಲಿ ಅಂದರೆ ಒಂದು ವಾರ ಬಿಟ್ಟು ಆ ನೀರನ್ನು ನೀವು ಬದಲಾಯಿಸಬೇಕು ಮತ್ತದೇ ರೀತಿ ಮಾಡಿರಬೇಕು ಅದೇ ಅಥವಾ ನೀವು ಮಂಗಳವಾರ ಮಾಡಿದರೆ ಮಂಗಳವಾರವೇ ಅದನ್ನು ಬದಲಾಯಿಸಬೇಕು ಆಮೇಲೆ ಬೇರೆ ನೀರಿರಬೇಕು ಹೀಗೆ ಇಡ್ತಾ ಬಂದಾಗ ನಿಮ್ಮ ನೀವು ಅರಿಯದಂತೆ ನೀವು ತಿಳಿಯದಂತೆ ನಿಮಗೆ ಗೊತ್ತಿಲ್ಲದಂತೆ ನಿಮ್ಮಲ್ಲಿ ನಿಮಗೆ ಆದಾಯ ಹೆಚ್ಚಾಗುತ್ತದೆ ನಿಮ್ಮ ಸಮಸ್ಯೆಗಳು ದೂರವಾಗುತ್ತಾ ಹೋಗುತ್ತದೆ ನಿಮ್ಮಲ್ಲಿ ಹಣದ ಹರಿವು ಹೆಚ್ಚಾಗುತ್ತದೆ ಹಾಗೆ ನಿಮ್ಮ ಜೀವನ ಸಂತೋಷದಿಂದ ಕೂಡಿರುತ್ತದೆ ಇಂಥ ಕೆಲಸ ಮಾಡುವುದರಿಂದ ನಿಮಗೆ ಒಳ್ಳೆಯದಾಗುತ್ತೆ ಹೆಚ್ಚಿನ ಹಣ ಬರುತ್ತದೆ ಇದರ ಜೊತೆ ಇನ್ನೊಂದು ಕೆಲಸವನ್ನು ಮಾಡ್ಬೋದು ಇನ್ನೊಂದು ಕೆಲಸ ಏನು ಅದಕ್ಕೆ ಬೇಕಾಗಿದ್ದು ಎರಡು ಸಣ್ಣ ಸಣ್ಣ ಈ ಗಾಜಿನ ಪಾತ್ರೆಗಳು ಅಂದರೆ ಕಪ್ಪು ಕಪ್ಪು ಥರ ಇರುವಂಥ ಪಾತ್ರೆಗಳು ಕಪ್ಪು ಕಪ್ಪು ಅಂತಲೇ ಇಟ್ಕೊಳ್ಳಿ ಆ ಕಪ್ಪು ಅದರಲ್ಲಿ ಸ್ವಲ್ಪ ಒಂದು ಎರಡು ಎರಡು ಮೂರು ಸ್ಪೂನು ಚಮಚ ಉಪ್ಪನ್ನು ಹಾಕಿರಬೇಕು ಉಪ್ಪನ್ನು ಹಾಕಬೇಕು ಎರಡಕ್ಕೂ ಉಪ್ಪನ್ನು ಇಡಬೇಕು ಆಮೇಲೆ ಒಂದು ಸ್ವಲ್ಪ ಅರಿಶಿನ ಪುಡಿ ಒಂದು ಚಿಟಿಕೆ ಅರಿಶಿನ ಪುಡಿಯನ್ನು ಎರಡಕ್ಕೂ ಒಂದೊಂದು ಚಿಟಿಕೆಯನ್ನು ಇಡಬೇಕು ಆಮೇಲೆ ಆ ಉಪ್ಪು ಹಾಕಿದ ಆ ಕಪ್ಪನ್ನು ಅಂದರೆ ಗಾಜಿನ ಕಪ್ಪನ್ನು ನಿಮ್ಮ ಮುಖ್ಯವಾದ ಬಾಗಿಲಿನ ಅಂದರೆ ನಿಮ್ಮ ಮುಖ್ಯವಾದ ಬಾಗಿಲಿನ ಎರಡೂ ಕಡೆ ಆ ಎರಡೂ ಕಡೆ ಇಡಬೇಕು ಅದನ್ನು ಕೆಳಗಡೆ ಬಾಗಿಲಿನ ಎರಡು ಕಡೆ ಇಡಬೇಕು ಎರಡು ಒಳಗಡೆ ಮನೆ ಒಳಗಡೆ ಎರಡೂ ಕಡೆ ಇಡಬೇಕು ಅದನ್ನು ನೀವು ವಾರಕ್ಕೊಮ್ಮೆ ಬದಲಾಯಿಸಬೇಕು ಅಂದರೆ ನಾನು ಮೊದಲು ಹೇಳಿದಂಗೆ ಇಂಥ ಕೆಲಸಗಳನ್ನು ಮಂಗಳವಾರ ಅಥವಾ ಶುಕ್ರವಾರ ಮಾಡುವುದು ಒಳ್ಳೆಯದು ಹಾಗಾದರೆ ಈ ರೀತಿಯ ಈ ಎರಡು ಕೆಲಸಗಳು ನೀವು ಮಾಡುವಾಗ ನೀವು ಮನಸ್ಸಲ್ಲಿ ಇರಬೇಕ ಒಂದೇ ಯೋಚನೆ ನಿಮ್ಮ ಮನಸ್ಸು ಅನ್ ಬೇರೆ ಯಾವ ಯೋಚನೆ ಇರಬಾರ್ದು ನೀವು ಶುದ್ಧವಾಗಿರಬೇಕು ನಿಮ್ಮ ಶುದ್ಧವಾದ ಮನಸ್ಸಿನಿಂದ ನೀವು ಹೇಳ್ತಾ ಇರಬೇಕು ನನ್ನ ಕಷ್ಟಗಳೆಲ್ಲವೂ ನಿವಾರಣೆಯಾಗಿದೆ ನನ್ನ ಕಷ್ಟಗಳಲ್ಲೂ ದೂರ ದೂರವಾಯಿತು ನನ್ನ ಮ ಇನ್ನು ಮುಂದೆ ನನಗೆ ಕಷ್ಟಗಳಿಲ್ಲ ಎಲ್ಲವೂ ನನಗೆ ನನ್ನ ಅಂದುಕೊಂಡಂತೆ ಎಲ್ಲವೂ ನಡೆಯುತ್ತದೆ ನನ್ನ ಸಮಸ್ಯೆಗಳು ದೂರವಾಗುತ್ತದೆ ನನಗೆ ಮನಸ್ಸಿಗೆ ಸಂತೋಷವಾಗುತ್ತೆ ಮನಸ್ಸಿಗೆ ನೆಮ್ಮದಿ ದೊರೆಯುತ್ತದೆ ನಮ್ಮ ಮನೆಯಲ್ಲಿರುವರಿಗೆಲ್ಲರಿಗೂ ನೆಮ್ಮದಿ ದೊರೆಯುತ್ತದೆ ನನ್ನ ವ್ಯವಹಾರದಲ್ಲಿ ಲಾಭವಾಗುತ್ತದೆ ನನ್ನ ಉದ್ಯೋಗದಲ್ಲಿ ನನಗೆ ಹೆಚ್ಚಿನ ಆದಾಯ ಹೆಚ್ಚು ಬರುತ್ತದೆ ನನಗೆ ಒಳ್ಳೆಯದಾಗುತ್ತೆ ನನಗೆ ಒಳ್ಳೆಯದಾಗುತ್ತೆ ಒಳ್ಳೆಯದಾಗುತ್ತೆ ಆ ಚಿಂತೆ ಮಾತ್ರ ನಿಮ್ಮ ಮನಸ್ಸಲ್ಲಿ ಗಾಢವಾಗಿರಬೇಕು ಇದು ನಂಬಿಕೆ ನಂಬಿಕೆಯಿಂದ ಈ ರೀತಿಯೂ ಮಾಡುವುದರಿಂದ ನಿಮ್ಮ ಜೀವನದಲ್ಲಿ ನೀವು ಯಶಸ್ಸನ್ನು ಕಾಣುತ್ತೀರಿ ನೆಮ್ಮದಿಯನ್ನು ಕಾಣುತ್ತೀರಿ ನಿಮ್ಮ ಜೀವನ ಯಶಸ್ಸಾಗುತ್ತದೆ ನಿಮ್ಮ ಜೀವನದಲ್ಲಿ ಹಣದ ಹರಿವು ಜಾಸ್ತಿಯಾಗಿ ಧನಾಗಮವಾಗುತ್ತದೆ ಆದ್ದರಿಂದ ನಿಮ್ಮ ಜೀವನ ಉತ್ತಮಗೊಳ್ಳುತ್ತದೆ ಮನೆಯಲ್ಲಿರುವಂತಹ ಗಲಾಟೆಗಳು ದೂರವಾಗುತ್ತದೆ ಗಲಾಟೆಗಳು ದೂರವಾಗುತ್ತದೆ ಸಮಸ್ಯೆಗಳು ದೂರವಾಗುತ್ತೆ ಪರಸ್ಪರ ಪ್ರೀತಿ ವಿಶ್ವಾಸ ಬೆಳೆಯುತ್ತದೆ ಆದರೆ ನಿಮ್ಮ ಮನಸ್ಸಿನಲ್ಲಿ ನೀವು ಅದನ್ನೇ ಯೋಚನೆ ಮಾಡಬೇಕು ಆ ರೀತಿಯೇ ಯೋಚನೆ ಮಾಡಬೇಕು ನೀವು ಬೇರೆ ಯಾವುದೋ ಕೆಟ್ಟ ಯೋಚನೆಗಳನ್ನು ಮಾಡಬಾರ್ದು ನನ್ನ ಕಷ್ಟಗಳು ದೂರವಾಗುತ್ತದೆ ನನಗೆ ಕಷ್ಟಗಳು ದೂರವಾಗಿ ನೆಮ್ಮದಿ ದೊರೆಯುತ್ತದೆ ನನಗೆ ಆದಾಯ ಹೆಚ್ಚಾಗುತ್ತದೆ ನನಗೆ ಬೇಕಾದ ಜೀವನಕ್ಕೆ ಬೇಕಾದಂತಹ ಆದಾಯ ಬಂದು ನನ್ನ ಜೀವನಕ್ಕೆ ಯಾವ ಕಷ್ಟವೂ ಇಲ್ಲದೆ ಮುಂದುವರಿಯುತ್ತದೆ ಸಂತೋಷ ನನಗಿದೆ ಇನ್ನೂ ನಾನು ಕಷ್ಟಪಡಬೇಕಾಗಿಲ್ಲ ಕಷ್ಟ ಅಂದರೆ ಏನು ನಾನು ತೊಂದರೆ ಪಡಬೇಕಾಗಿಲ್ಲ ಆದರೆ ನಿಮ್ಮ ದುಡಿಮೆ ಮಾಡ್ತಿರಲಿಲ್ಲ ನೀವು ಮಾಡುವ ಉದ್ಯೋಗವನ್ನು ಸದಾ ಮಾಡ್ತಾ ಇರಬೇಕು ಅದನ್ನು ಬಿಡಬಿಡದೆ ಮಾಡಬೇಕು ನಿಮ್ಮ ಉದ್ಯೋಗವನ್ನು ಮುಂದುವರಿಸಬೇಕು ಆವಾಗ ಮಾತ್ರ ನಿಮಗೆ ಒಳ್ಳೆಯದಾಗುತ್ತೆ ನೀವು ಉದ್ಯೋಗವನ್ನು ಬಿಟ್ಟುಬಿಟ್ಟು ನಾನು ಇದು ಮಾಡಿದ್ದೀನಿ ಈ ಕೆಲಸ ಮಾಡಿದ್ದೀನಿ ಇದು ಇದಿಟ್ಟಿದ್ದೀನಿ ಅಂದರೆ ಇದು ಯಾವತ್ತೂ ನಿಮ್ಮ ಜೀವನದಲ್ಲಿ ಮುಂದುವರಿಯಲು ಸಾಧ್ಯವಾಗುವುದಿಲ್ಲ ಎಂಬುದನ್ನು ನೀವು ನೆನ್ಪಿಟ್ಕೋಬೇಕು ನಾನು ಜೀವನದಲ್ಲಿ ಏನಾದರೂ ಸಾಧನೆ ಮಾಡಬೇಕಾದ್ರೆ ನಾನು ಈ ಕೆಲಸ ಮಾಡಲೇಬೇಕು ಈ ಕೆಲಸದಿಂದ ನನಗೆ ಆದಾಯ ಹೆಚ್ಚಾಗುತ್ತದೆ ನನ್ನ ಜೀವನದಲ್ಲಿ ನನಗೆ ಸುಖ ದೊರೆಯುತ್ತದೆ ಎಂಬ ಒಂದು ಚಿಂತೆ ನಿಮ್ಮ ಮನಸ್ಸಲ್ಲಿರಬೇಕು ನಿಮ್ಮ ಮನಸ್ಸಲ್ಲಿ ಅಂಥ ಚಿಂತೆ ಇದ್ದಾಗ ಮಾತ್ರ ನೀವು ಏನು ಮಾಡಿದರೂ ನೀವು ಉಪಯೋಗಕ್ಕೆ ಬರುತ್ತೆ ಅಲ್ಲದಿದ್ದರೆ ನೀವು ಮಾಡೋ ಇದೆಲ್ಲವೂ ವ್ಯರ್ಥವಾಗುತ್ತದೆ ನೀವು ಮನಸ್ಸು ಶುದ್ಧವಾಗಿಟ್ಕೊಬೇಕು ನಮ್ಮ ಮನಸ್ಸಲ್ಲಿ ಯಾವಲೂ ನಮ್ಮ ಗುರಿ ಇದೆ ನಿನ್ನ ಗುರಿ ತಲುಪ್ತೀನಿ ನನಗೆ ಯೋಚನೆ ನಿಮ್ಮ ಮನಸ್ಸಲ್ಲಿರಬೇಕು ಆ ಈ ರೀತಿ ಮಾಡುವುದರಿಂದ ನಿಮ್ಮ ಜೀವನವು ಸುಖವಾಗುವುದರಲ್ಲಿ ಯಾವ ಸಂದೇಹವೂ ಇಲ್ಲ ನೀವು ಪ್ರಯತ್ನ ಮಾಡಿ ನೋಡಿ ಈ ಏಲಕ್ಕಿದು ಪ್ರತಿ ಶುಕ್ರವಾರ ಅಥವಾ ಮಂಗಳವಾರ ಮಾಡಬೇಕು ಉಪ್ಪಿನ ಈ ಪ್ರಯೋಗವನ್ನು ನೀವು ಪ್ರತಿ ಮಂಗಳವಾರ ಅಥವಾ ಶುಕ್ರವಾರ ಪ್ರಯತ್ನಿಸಬೇಕು ಇದೆರಡನ್ನು ಒಟ್ಟಿಗೆ ಮಾಡಿದರೆ ನಿಮ್ಮ ಜೀವನದಲ್ಲಿ ಯಶಸ್ಸು ಸಿಗುವುದು ಗ್ಯಾರಂಟಿ ಆದ್ದರಿಂದ ಇಂಥ ಪ್ರಯೋಗವನ್ನು ಶುದ್ಧವಾದ ಮನಸ್ಸಿನಿಂದ ಶುದ್ಧವಾದ ಹೃದಯದಿಂದ ಶುದ್ಧವಾದ ಬೇರೆಯವರಿಗೆ ಯಾರಿಗೂ ಕೆಟ್ಟನ್ನು ಬಯಸದೆ ನಿಮ್ಮ ಉದ್ಯೋಗ ನಿಮ್ಮ ಸಮಸ್ಯೆಗಳು ನಿವಾರಣೆಯಾಗಿ ಉದ್ಯೋಗ ಯಶಸ್ವಿಯಾಗಲು ನೀವು ಇದನ್ನು ಮಾಡ್ತಾ ಬನ್ನಿ ಇಂತಹ ಇನ್ನೊಂದು ವಿಡಿಯೋದೊಂದಿಗೆ ಮತ್ತೆ ಬರುತ್ತೇನೆ ಇಷ್ಟವಾದರೆ